ಮೇಲಿನ ವದಂತಿಗೆ ತೆರೆ ಹೇಳಿದಂತ ಕಾಪು ಸಿದ್ದಲಿಂಗ ಸ್ವಾಮಿ ವಿಡಿಯೋ ಮಾಡಿ ನಾನು ಕಾಂಗ್ರೆಸ್ ಸೇರಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಕಾಪು ಸಿದ್ದಲಿಂಗ ಸ್ವಾಮಿ ನನ್ನ ಕತ್ತು ಸೀಳಿದ್ರು ಕೂಡ ಕಾಂಗ್ರೆಸ್ ಸೇರಲ್ಲ ಅಂತ ಹೇಳಿ ಇನ್ನು ಬಿಎಸ್ವೈ ಆಪ್ತ ಮಾತನಾಡಿರುವಂತದ್ದು ಎಲ್ಲ ಕುತಂತ್ರ ಮಾಡಿ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ನಾನು ಬದುಕಿರೋ ವರ್ಗೂ ಕೂಡ ಬಿಜೆಪಿಯನ್ನ ಬಿಡೋದಿಲ್ಲ ಯಡಿಯೂರಪ್ಪನವರಿಗೆ ದ್ರೋಹವನ್ನ ಬಗೆಯೋದಿಲ್ಲ ನಾನು ಯಾವರೇ ಪಕ್ಷವನ್ನ ಸೇರೋದಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ವಿಡಿಯೋ ಮಾಡುವಂತ ಮುಖೇನವಾಗಿ ಕಾಪು ಸಿದ್ದಲಿಂಗ ಸ್ವಾಮಿಯವರು ಮಾತನಾಡಿರುವಂತದ್ದು ಎಸ ತನ್ನ ಮೇಲೆ ಬಂದಂತ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖುದ್ದು ಕಾಪು ಸಿದ್ದಲಿಂಗ ಸ್ವಾಮಿಯವರು ವಿಡಿಯೋ ಮಾಡಿದ್ದಾರೆ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ ಕಾಪು ಸಿದ್ದಲಿಂಗ ಸ್ವಾಮಿಯವರು ವಿಡಿಯೋ ಮಾಡಿ ನಾನು ಕಾಂಗ್ರೆಸ್ ಸೇರೋದಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ನನ್ನ ಕತ್ತನ್ನ ಸೇಳಿದ್ರು ಕೂಡ ಕಾಂಗ್ರೆಸ್ ಸೇರೋದಿಲ್ಲ ನಾನು ಅಂತ ಹೇಳಿ ಜೊತೆಗೆ ಬಿಎಸ್ವೈ ಆಪ್ತ ಮಾತನಾಡಿರುವಂತದ್ದು ಕುತಂತ್ರ ಮಾಡಿ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ನಾನು ಬದುಕಿರೋ ವರ್ಗೂ ಕೂಡ ಬಿಜೆಪಿಯನ್ನ ಬಿಡೋದಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ನಾನು ಯಡಿಯೂರಪ್ಪ ಅವರಿಗೆ ಬಿಜೆಪಿ ಪಕ್ಷಕ್ಕೆ ದ್ರೋಹವನ್ನ ಬಗೆಯೋದೇ ಇಲ್ಲ ನಾನು ಯಾವುದೇ ಪಕ್ಷವನ್ನ ಸೇರೋದಿಲ್ಲ ಅಂತ ಹೇಳಿ ಸ್ಪಷ್ಟನೆ ನೀಡಿದ್ದಾರೆ ಯಾವುದೇ ಒಂದು ಸಣ್ಣ ಚಾನೆಲ್ನಲ್ಲಿ ಕಾಪು ಸಿದ್ದಲಿಂಗ ಸ್ವಾಮಿ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ ಅಂತ ಒಂದು ಸುಳ್ಳು ಸುದ್ದಿ ಪ್ರಚಾರ ಆಗ್ತಾ ಇದೆ ಆವಾಗಿಂದ ಅದು ಎಲ್ಲ ಮಾಧ್ಯಮಗಳಲ್ಲಿ ಹೊರಬೀಳ್ತಾ ಇದೆ ಕಾಪು ಸಿದ್ದಲಿಂಗ ಸ್ವಾಮಿ ಕಳೆದ 30 ವರ್ಷಗಳಿಂದ ನಮ್ಮ ಪ್ರಶ್ನಾತೀತ ನಾಯಕ ಅಗ್ರಗಣ್ಯ ನಾಯಕ ನನ್ನ ಆರಾಧ್ಯ ದೈವ ಯಡಿಯೂರಪ್ಪನವರ ಜೊತೆ ನಾನು ಇದೀನಿ ನಾನೊಬ್ಬ ಬ್ಯಾಚುಲರ್ ಮನುಷ್ಯ ತತ್ವ ಸಿದ್ಧಾಂತಗಳ ಬಗ್ಗೆ ನಂಬಿಕೆ ಇಟ್ಟಿರತಕ್ಕಂತ ವ್ಯಕ್ತಿ ನರೇಂದ್ರ ಮೋದಿ ಅವರ ಕೆಲಸದ ಬಗ್ಗೆ ಭಾರತೀಯ ಜನತಾ ಪಕ್ಷದ ಕೆಲಸಗಳ ಬಗ್ಗೆ ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡತಕ್ಕಂತ ವ್ಯಕ್ತಿ ನಾನು ಯಾವುದೇ ಕಾರಣಕ್ಕೂ ನಾನು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಯಾವುದೇ ಪಕ್ಷಕ್ಕೂ ಹೋಗಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಹೋಗಲ್ಲ ಇತರ ಪಕ್ಷಕ್ಕೂ ಹೋಗೋದಿಲ್ಲ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ